ನಮಸ್ತೆ ಗೆಳೆಯರೇ. ಮಾಡಿ ಮೇಲೆ ಅರುಣ್ ಅವರ ಮನೇಲಿ ನಾವಿದ್ದೀವಿ. ಅವರು 10 ಕುಂಟೆನಂತೆ 20x40 ಬೆಳೀತಾ ಇದ್ದಾರೆ. ಇದನ್ನು ಬೇಕಾದ್ರೆ ಎತ್ತರ ಬೆಳೆಸ್ಕೋಬೋದು, ಇವರು ಇನ್ನಷ್ಟು ಜಾಸ್ತಿ ಬೆಳಿಬೋದು. ಆದರೆ ಇದು ಇಸ್ರೇಲಿ ಸಿದ್ಧಾಂತ ಥರ, ಇಸ್ರೇಲಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದೆಯೋ ಹಂಗೆ. ಅದು ನೋಡಿ, ಇಲ್ಲಿಗೆ ಬಂದಾಗ ಇವ್ರ ಐಡಿಯಾಸ್ ನೋಡಿ. ಇದು ಕರ್ನಾಟಕದಾದ್ಯಂತ ಮಾಡಿದ್ರೆ ನಮ್ಮ ಕರ್ನಾಟಕ ಗ್ರೀನ್ ಮಯ ಆಗೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಗೆಳೆಯರೇ. ಇದನ್ನು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಅರುಣ್ ಅವರೇ, ಏನು ಸಾಧನೆ ನಿಮ್ದು? ಹೇಳಿ. ಎಸ್ಪೆಷಲಿ ಸೊಪ್ಪು ಬೆಳೆಯಕ್ಕಂತ ಇವತ್ ನೀವು ನೋಡಿದ್ರೆ, ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಸಿಗೋ ಎಲ್ಲಾ ಸೊಪ್ಪುನು ಲೆಡ್ ಕಂಟೆಂಟ್ ಜಾಸ್ತಿ ಇದೆ. ಹೌದು, ಕಾರಣ ಅವರೆಲ್ಲಾನು ಈ ಮೋರಿ ನೀರಿಂದ ಬೆಳೀತಾರೆ, ಅದನ್ನ ಮೋರಿಯಲ್ಲಿ ಇಂಡಸ್ಟ್ರಿ ವಾಟರ್ ಬಿಡ್ತಾರೆ. ಸೊ ಆ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿ ಲೆಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ ಮನೆಗೆ ಬೇಕಾಗಿರೋ ಸೊಪ್ಪು ಬೆಳ್ಕೊಳ್ಳೋಣ ಅಂತ ಇದು ನಾವು ಮಾಡಿದ್ದು. ಆದ್ರೆ ಇವಾಗ ತುಂಬಾ ಜಾಸ್ತಿ ಸೊಪ್ಪು ಬರ್ತಾ ಇದೆ, ನಮ್ಮ ಮನೇಲಿ ತಿನ್ನಕ್ಕಾಗಲ್ಲ ಅಷ್ಟು ಸೊಪ್ಪು ಬರ್ತಾ ಇದೆ. ಸೊ ಕೊಟ್ಟು ಕಳಿಸ್ಬಿಡ್ತೀವಿ ಈಚ ಕಡೆ ಬೇರೆಯವ್ರಿಗೆ. ಬಟ್ ನಾವ್ ಈ ತರ ಮಾಡಿದ್ರಿ ಅಂದ್ರೆ, ಒಂದು ವಿ ಕ್ಯಾನ್ ಪ್ರೊಡ್ಯೂಸ್ ಲೋಕಲ್ ಫುಡ್, ಇನ್ನೊಂದು ನಾವು ಬೆಂಗಳೂರಾಗ ಏನ್ ಮರ ಎಲ್ಲ ಕಟ್ ಮಾಡಿ ಬಿಲ್ಡಿಂಗ್ ಕಟ್ಟಿದೀವಲ್ಲ, ಆ ಮೇಲೆ ವಾಪಸ್ ವಿ ಕ್ಯಾನ್ ರಿಸ್ಟೋರ್ ದ ಗ್ರೀನ್. ಮತ್ತೆ ಇದಕ್ಕೆ ಒಳಗಡೆ ಮತ್ತೆ ಮಣ್ಣು ತುಂಬೋದ ಹೆಂಗೆ? ಮಣ್ಣಿಲ್ಲ, ನೀರಿದು. ದಿಸ್ ಜಸ್ಟ್ ಗ್ರೋಸ್ ಇನ್ ವಾಟರ್ ನೋಡಿ. ಹೌದಲ್ಲ, ಹೌದಲ್ಲ, ಬರೀ ಇಷ್ಟು ಮಾತ್ರ ಮಣ್ಣು ಕೊಟ್ಟು ಸಪೋರ್ಟ್ ಕೊಡ್ತೀನಿ, ಆಮೇಲೆ ಈ ಬೇರು ನೀರೊಳಗೆ ಹೊಟ್ಟೋಗುತ್ತೆ. ಹೌದಲ್ಲ, ಸೊ ದಿಸ್ ಟೆಕ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ವಾಟರ್. ಹೌದಲ್ಲ, ಕೆಳಗಡೆ ಮೀನ್ ಇದೆ, ಆ ಮೀನ್ ತಿಂದಿ ಏನ್ ಗಲೀಜ್ ಮಾಡ್ತಲ್ಲ. ನೀರಿಲ್ಲ ಬಂಗಾರ, ಆ ಮೀನಿಗೆ ಸೂರ್ಯಕಿರಣ ಹೆಂಗಿದೆ? ಇಲ್ಲ ಇಲ್ಲ, ಮೀನ್ ಇಲ್ಲ ಇಲ್ಲ, ಮೀನ್ ಅಲ್ಲಿ ಕೆಳಗಡೆ ಟ್ಯಾಂಕ್ ಅಲ್ಲಿ ಇದೆ, ಆ ಟ್ಯಾಂಕ್ ಇಂದ ನೀರ್ ಪಂಪ್ ಮಾಡ್ತೀನಿ ಇದಕ್ಕೆ. ಓಕೆ 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 ಓಕೆ. ಸೊ ಏನು ನ್ಯೂಟ್ರಿಷನ್ ಇಲ್ಲ, ಕಂಪ್ಲೀಟ್ ಆರ್ಗಾನಿಕ್. ಆ ಪಂಪಲ್ ಮೀನು ಬಂದ್ಬಿಟ್ರೆ ಹೆಂಗ ಬಂಗಾರ? ಇಲ್ಲ ಬರಲ್ಲ, ಫಿಲ್ಟರ್ ಇದೆ ಅದಕ್ಕೆ. ಹೌದಾ, ನೋಡಿ ಎಂತ ಪ್ರಾಣಿ ಭಕ್ತ ಆಯ್ತಾ, ಪ್ರಾಣಿಗಳನ್ನ ಏನ್ ಬರೀ ಒಂದು ಮನೇಲೆ ಕರ್ನಾಟಕ ಮಾಡಿದ್ರೆ ಇಂಥವ್ರು ಕರ್ನಾಟಕಕ್ಕೆ ಬರ್ಬೇಕು ಬಂಗಾರ. ನಮ್ ಕರ್ನಾಟಕನ ನೀವು ಏನಪ್ಪ ನೀವು ನಮ್ ಭೂತಾಂತರ ಮಾಡ್ಕೊಡ್ಬೇಕಪ್ಪ, ನೀವು ನಿಮ್ಮಂತವರೆಲ್ಲ ಇಳಿಬೇಕಪ್ಪ ನೀವು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಂಗಾರ. ಗೆಳೆಯರೇ ಇದನ್ನೇ ಹೇಳಿದ್ದು, ಅದಕ್ಕೆ ಅಹೋರಾತ್ರ ಊರು ಊರಿಗೂ ಹೋಗಿ ವಿಡಿಯೋಗಳಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದ. ಇವನು ಏನಾದರೂ ಒಂದು ಸಾಧನೆ ಮಾಡಿ ನಿಮಗೆ ಪ್ರೂವ್ ಮಾಡಿಕೊಟ್ರೆ ಸಾಕು, ನಿಮ್ಮಲ್ಲಿ ಈ ಅಹೋರಾತ್ರನ 1000 ಪಟ್ಟು ಪವರ್ಫುಲ್ ಆಗಿರುವಂಥ ಇಂಥ ಮಹಾನುಭಾವರಿದ್ದಾರೆ. ಇವರು ನಮ್ಮನ್ನು ಎಷ್ಟು ಹೂವಿನ ಥರ ನೋಡ್ಕೊಂಡ್ಬಿಡ್ತಾರೆ. ಇಂಥ ಪ್ರಜೆಗಳು ನಮ್ಮಲ್ಲಿ ಮನೆ ಮನೆ ರಸ್ತೆ ರಸ್ತೆಯಲ್ಲೂ ಕಾಣ್ಬರ್ತಾರೆ, ಆದರೆ ನಾವು ಯಾರೂ ಗುರುತಿಸಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆ. ಇದು ಈ ರೀತಿ ನಾವು ಮನೆ ಮನೆ ಮೇಲೂ ನಾವು ಸರ್ಕಾರದ ಕಡೆಯಿಂದ ಎನ್ಕರೇಜ್ಮೆಂಟ್ ಮಾಡಿ ಪ್ರೈಸಸ್ ಕೊಟ್ಟು ಅಥವಾ ಇದಕ್ಕೆ ಸಬ್ಸಿಡಿ ಕೊಟ್ಟು ಮಾಡಿಸಿದ್ರೆ ಎಂಥ ಅದ್ಭುತವಾದ ಸಾಧನೆ. ಇದು ಇದನ್ನು ಮಾಡೋಕ್ಕೆ ಹೊರಟಿದ್ದಾನೆ ಅಹೋರಾತ್ರ. ಸರ್ಕಾರದ ವತಿಯಿಂದ ಇಂಥವೆಲ್ಲ ಮಾಡಬೇಕು, ಇಂಥ ಮಹಾನುಭಾವರನ್ನ ಪರಿಚಯ ಮಾಡಿಸ್ಬೇಕು. ನಮಸ್ತೆ ಗೆಳೆಯರೇ, ಬನ್ನಿ ನೋಡಿ. ಇಗ್ವಾನಾ ಎನ್ನುವ ಸರೀಸೃಪ ಜಾತಿಗೆ ಸೇರಿದ ರೆಪ್ಟೈಲ್, ಹಾವಿನ ಸಂತತಿ. ಇಗ್ವಾನಾ ಜೊತೆ ಅಹೋರಾತ್ರನನ್ನು ನೋಡಿ. ಅಹೋರಾತ್ರನ ಜೊತೆಗೆ ಈ ಇಗ್ವಾನಾ ಸಾಕಿರುವಂತಹ ಪ್ರಾಣಿ ಪ್ರೇಮಿ, ಉರಗ ಪ್ರೇಮಿ ನಮ್ಮ ಆನಂದ್ ಮಹಾಪುರುಷ ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ಭೇಟಿ ಆದ್ಮೇಲೆ ಅನಿಸಿದ್ದು, ಇದೊಂದು ಸ್ಪೆಷಲ್ ತಳಿ, ಇದು ಕೂಡ ಇದು ಮಾನವರಲ್ಲೇ ಒಂದು ಸ್ಪೆಷಲ್ ತಳಿ ಅಂತ ಅನ್ನಿಸ್ತದೆ. ನಿಮ್ಮ ಹತ್ರ ಹಂಚ್ಕೋಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ಇಗ್ವಾನಾ ನಮ್ಮ ತಲೆ ಮೇಲೆ, ಅಷ್ಟು ಸ್ನೇಹಜೀವಿ. ನಮ್ಮ ಈ ವ್ಯಕ್ತಿ ನೋಡಿದಾಗ ನಿಜವಾಗ್ಲೂ ಹಿಮಾಲಯದ ಸಂತ ನಮ್ಮ ಜೊತೆ ಇರೋದು ಗೊತ್ತಾಯ್ತು. ನಿಮಗೆಲ್ಲ ಏನಂತ ಹೇಳಿ ಈತನ ವರ್ಣನೆ, ಒಂದು ತಪ್ಪು ಮಾತಾಡಿದ್ರೆ ಅವಾಗ ಕೇಳಿ ನೋಡಿ, ಇವನ ಹಾಗೆ ಜುಟ್ಟು ಬಿಟ್ಟಿದ್ದಾನೆ. ಆ ಜುಟ್ಟು ಗೋವಿನ ಪಾದದಷ್ಟು ಇದೆ. ಅವ್ರನ್ನ ಕೊಡಿ ನಮಗೆ ನೋಡಿ, ಇದೆ ಮೇಲೊಂದು ಕೆಳಗೊಂದು. ಬನ್ನಿ ಬನ್ನಿ, ಸಾರಿ ಸಾರಿ ನೋಡಿ. ಈ ವ್ಯಕ್ತಿ ದೇಶಭಕ್ತ, ಏನಾದರೂ ದೇಶಕ್ಕೆ ಮಾಡಬೇಕು ಅಂತ ಹೊರಟಿದ್ದಾನೆ. ಒಂದು ಕಡೆ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದಾನೆ ಇವಡಿಗೆ ಈ ವ್ಯಕ್ತಿ. ನಮ್ಮ ಭಾರತ ದೇಶದ ಜನಗಳನ್ನು ಸರಿಪಡಿಸೋಕೆ ಹೋಗೋಣ, ನಾಯಕರನ್ನು ಸರಿಪಡಿಸೋಕೆ ಹೋಗೋಣ, ಇಬ್ಬರನ್ನೂ ಸರಿಪಡಿಸೋಕ್ಕಾಗದೆ ವಿಲ ವಿಲಾ ಒದ್ದಾಡ್ತಾ ಇದ್ದಾನೆ. ಈ ವ್ಯಕ್ತಿ ಜೊತೆ ಆಡಿದ ಮಾತುಕತೆಯಲ್ಲಿ ಇವನಿಗೆ ಕಂಡು ಬಂದದ್ದು, ಈ ಹುಡುಗ ತುಂಬ ಸಾಧನೆ ಮಾಡಿದ್ದಾನೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಅದನ್ನು ಮತ್ತೆ ಜನಗಳಿಗೆ ವಾಪಸ್ ಕೊಟ್ಟಿದ್ದಾನೆ. ಈ ಕರ್ಮ ಸಿದ್ಧಾಂತ ಬೇಡ ಅಂತ ಯಾವುದೋ ಜನ್ಮಾಂತರ ಸಂಸ್ಕಾರದ ಸಂತತ್ವ ಈ ಹುಡುಗನನ್ನ ಹಿಡಿದಿಟ್ಟುಬಿಟ್ಟಿದೆ. ಈ ಹುಡುಗ ಪರಿಚಯ ಆಗಿದ್ದು ಬೊಮ್ಮನಹಳ್ಳಿಲಿ. ತುಂಬ ವಿಶೇಷ ವ್ಯಕ್ತಿತ್ವ, ನೀವೆಲ್ಲ ಇಂಥವ್ರನ್ನ ಭೇಟಿ ಮಾಡಲೇಬೇಕು. ಮಹಾ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಈ ಹುಡುಗನನ್ನು ಏನೇ ಪ್ರಶ್ನೆ ಕೇಳಿ ಅದರಲ್ಲಿ ಆ ಹುಡುಗ ತುಂಬ ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ಅಪ್ಪಿ ಚಂದ್ರಶೇಖರ್ ಆಜಾದ್ ಅವರೆಲ್ಲ ಇದ್ದಾಗ ಅವರಿಗೆ ಸ್ವಾತಂತ್ರ್ಯ ಹಕ್ಕೋಸ್ಕರ ಹೋರಾಡೋದಕ್ಕೆ ಒಂದು ದಾರಿ ಇತ್ತು ಬ್ರಿಟಿಷರಿಂದ. ಈಗ ಏನ್ ಮಾಡಬೇಕು ಯುವಕರು ಹೇಳ್ಬಂಗಾರ ಸ್ವಲ್ಪ ಪ್ಲೀಸ್. ಸರ್, ಇವಾಗಲೂ ಯುವಕರು ಸ್ವತಂತ್ರಕ್ಕಾಗಿ ಹೋರಾಡಬೇಕು. ಯಾವ ರೀತಿ?
ಆದ್ರೆ ಅದು ನಮ್ಮ ಮೇಲೆ ನಮ್ಗೆ ಇವತ್ತು ನಾವು ಗುಲಾಮರಾಗಿದ್ದೀವಿ. ಯಾವ್ದಕ್ಕೆ ಈಗ ಬೇರೆಯವ್ರು ನಮ್ಮನ್ನ ಯಾವ್ದಾವ್ದಕ್ಕೆಲ್ಲ ಗುಲಾಮ್ ಮಾಡಿಸ್ಬೇಕು ಅನ್ಕೊಂಡು ಅದು ಗುಲಾಮ್ ಆಗ್ಬಿಟ್ಟಿದೀವಿ. ಜಾತಿಗಿರ್ಬೋದು, ಭಾಷೆಗಿರ್ಬೋದು, ಬ್ರ್ಯಾಂಡ್ಗಿರ್ಬೋದು, ಸೆಕ್ಸ್ಗಿರ್ಬೋದು, ಫಂಡ್ಗಿರ್ಬೋದು, ಇದು ತಗೊಳ್ಳಿ, ಇವ್ರನ್ನ ತಗೊಳ್ಳಿ, ಮೇಲಿರೋರ್ನ, ಈ ಎಲ್ಲಾ ಗುಲಾಮಿಯಿಂದನು ನಾವು ಮುಕ್ತಿ ಹೊಂದ್ಬೇಕು. ಫಸ್ಟ್ ನಾವು ಮುಕ್ತಿ ಹೊಂದಿ ನಾವು ಯಾರು ಆಗಿ ನಾವಾಗಿ ನಿಂತಾಗ ಈ ದೇಶ ಆಟೋಮೆಟಿಕ್ ಸರಿ ಹೋಗುತ್ತೆ. ಹೌದಾ ಬಂಗಾರ? ಯುವಕರು ಏನ್ ಮಾಡ್ಬೇಕು ಹೇಳಪ್ಪೆ? ಸೀರಿಯಸ್ ಆಗ್ಬೇಕು ಸರ್, ಸೀರಿಯಸ್ ಆಗ್ಬೇಕು. ನಾವ್ ಹೆಂಗೆ ಅಂದ್ರೆ ಕುರಿಗಳ ತರ ಒಂದ್ ಕುರಿನ ಎತ್ತಿ ಲಾರಿಗೆ ಹಾಕಿದ್ರೆ ಎಲ್ಲಾ ಕುರಿ ಹತ್ ಬಿಡುತ್ತಂತೆ ಹಿಂದೆ, ಆತರ ಹತ್ತ ಇದೀವಿ. ಅದನ್ನ ಬಿಡ್ಬೇಕು. ನನ್ನ ಕಾಲು ನನ್ನ ಕೈ ನನ್ನ ಮೆದುಳಿನ ಆಜ್ಞೆ ಇಲ್ದೇ ಮುಂದಕ್ಕೆ ಹೋಗ್ಬಾರ್ದು. ಆ ತರ ಇವತ್ತು ಯುವಕರ ಆಗ್ತಾರ, ಈ ದೇಶ ಆಟೋಮೆಟಿಕ್ 24 ಗಂಟೆಯಲ್ಲಿ ಸರಿ ಹೋಗ್ಬಿಡುತ್ತೆ. ಹೌದು ಬಂಕರ್, ಏನ್ ಚೆನ್ನಾಗಿ ಮಾತಾಡ್ತೀವಿ. ಬೊಮ್ಮನಹಳ್ಳಿಯಲ್ಲಿ ಓಡಾಡ್ತಾ ಇದ್ದಾಗ ಸಿಕ್ಕಂತಹ ಇದು ರತ್ನ, ಇದು ಇದು ಮಹಾರತ್ನ. ಇದು ಈ ವ್ಯಕ್ತಿಗೆ ತುಂಬಾ ಅನುಭವ ಇದೆ. ಜನಗಳ ಜೊತೆ ಲೀನ ಆಗಿ ಜನಗಳ ಕಷ್ಟಗಳನ್ನು ಒಂದು ಕಡೆ ನೋಡಿ, ಕಾರ್ಮಿಕವಾದಂತಹ ಜನ್ಮ. ಈ ಹುಡುಗನಿಗೆ ಅನ್ಯಾಯ ಅಂದ್ರೆ ಸಹಿಸೋದಿಲ್ಲ. ಅವನು ಒಳಗಡೆ ಭಯಂಕರ ಅಗ್ನಿ ಜ್ವಾಲೆಗಳು ಉರಿತಾ ಇದೆ ಇವನ ಎದೆಯಲ್ಲಿ. ಈ ಎದೆ ತುಂಬಿ ಉರಿತಾ ಇದೆ. ಇವನು ಇಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ನಮ್ಮ ಖುಷಿ ನಮ್ಮ ಕಣ್ಣಿಗೆ ಯಾಕೆ ಬೀಳಲಿಲ್ಲ ಈ ಹುಡುಗ ಅಂತ ಅನ್ನಿಸ್ಬಿಡ್ತು ಗೆಳೆಯರೆ. ಟೈಮ್ ಎಷ್ಟು ಖುಷಿ ಆಗ್ತಾ ಇದೆಯೋ ಇವತ್ತು. ಇವರು ಮೊಲಗಳನ್ನು ಸಾಕಿದ್ದಾರೆ, ತೋರಿಸಪ್ಪ ಒಂದು ಮೊಲನ. ಆ ಮೊಲ ಅಲ್ಲು ನೋಡಿ, ಅಲ್ಲೊಂದು ಮೊಲ ಎಷ್ಟು ಚೆನ್ನಾಗ್ಬಿಟ್ಟಿದೆ ನೋಡಿ. ಅಯ್ಯೋ ಎಷ್ಟು ಚೆನ್ನಾಗಿ ಎದ್ದು ಬಿಡ್ತದೆ. ಅಯ್ಯೋ ಅಲ್ಲೊಂದು ಮೊಲ ಇದೆ, ಅಲ್ಲ ಅಲ್ಲೇ ಒಂದು ಮರಿ ಮೊಲ ಮಲ್ಕೊಂಡಿದೆ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಇವ್ರು ಮನೆಗೆ ಬಂದಾಗ ಮಜ್ಜಿಗೆ ಕೊಟ್ರು ನಮಗೆ. ಎಷ್ಟು ಟೇಸ್ಟ್ ಅಂದರೆ ನಾಟಿ ಹಸು. ನೋಡಿ ಎಷ್ಟು ಚೆನ್ನಾಗಿದೆ ಈ ಮೊಲ. ಈ ಮೊಲ ಇವಾಗ ತಾನೇ ಹುಟ್ಟಿರೋ ಮೊಲ ಇದು, ಪುಚ್ಚಲ ಮುನ್ನ. ಅಯ್ಯೋ ದೇವ ಎಷ್ಟು ಕ್ಯೂಟ್ ಆಗಿದೆ ಮೊಲ. ಅಯ್ಯೋ ಆ ದೊಡ್ಡ ಮೊಲ ಒಂದು ತೋರಿಸಪ್ಪಿ. ಅಲ್ಲಿದೆ ನೋಡು, ಅಲ್ಲಿ ಪಟಿಂಗ. ಅಲ್ಲಿ ಅವ್ರ ತಾಯಿ ಸಿಗಲ್ಲ ಕೈಗ. ಹೌದಾ? ಓಡೋಗ್ಬಿಡ್ತಾನೆ ಸಂಧಿಯಲ್ಲಿ. ಅಯ್ಯೋ ಇಷ್ಟು ಚೆನ್ನಾಗಿದ್ದಾನೆ. ಬಾರ ಇಲ್ಲೇ ಬಾರ ನತ್ರ ಬಾಬುಂಗರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಷ್ಟು ಚೆನ್ನಾಗಿದೆ ಈ ಮನೆ ವಾತಾವರಣ ನೋಡಿ. ಇಲ್ಲೊಂದಿದ್ದಾನೆ ಇವನು ವಿದೇಶಿ ತಳಿ. ಹಳ್ಳಿಗಾಡಿಲಿ ನಮ್ಮ ತಾತ ಹೇಳೋರು, ಇವು ಇಲ್ಲದೆ ಇದ್ರೆ ಸರೀಸೃಪಗಳು ಜಗತ್ತು 3 ದಿವಸಕ್ಕೆ ವಾಸನೆ ಬಂದ್ಬಿಡುತ್ತಂತೆ. ಇವರು ಸರಿಯಾಗಿ ಏಕೆ ತಾತ ಇಷ್ಟೊಂದು ವಿಕಾರವಾದ ಸಂತತಿಗಳು ಇವಿದೆ ಜಗತ್ತಲ್ಲಿ ಅಂದರೆ ದೇವರು ಮಾಡಿದ್ದಂತೆ ಇವನ್ನ. ಇವೇನಾದರೂ 3 ದಿನ ನಾವು ಕೆಲಸ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡಿಬಿಟ್ರೆ ಸಾಕಂತೆ ಪೂರಾ ಜಗತ್ತು ತುಂಬ ಕೆಟ್ಟ ವಾಸನೆ ಬಂದು ನಾವೆಲ್ಲ ಸತ್ತು ಹೋಗ್ತೀವಂತೆ. ತುಂಬ ತುಂಬ ಸಂತೋಷ ಅಪ್ಪಿ, ತುಂಬ ಸಂತೋಷ ಆಯಿತು. ಎಲ್ಲ ನಮ್ಮ ಸ್ನೇಹಿತರು, ಫೇಸ್ಬುಕ್ ಸ್ನೇಹಿತರು.